ಇಡೀ ವಿಶ್ವದಲ್ಲಿ ಇದೀಗ ಎಲ್ಲಿ ನೋಡಿದರೂ ಎಲ್ಲ ಕಡೆಯೂ ಬರೀ ಭಯ 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 ಹೌದು ಮಹಾಮಾರಿ ನಡೆಸುತ್ತಿರುವ ಆರ್ಭಟಕ್ಕೆ ಇಡೀ ವಿಶ್ವವೇ ಕಂಗಾಲಾಗಿದ್ದು ಮುಂದೇನು ಮಾಡುವುದು ಅಂತ ಗೊತ್ತಾಗದೆ ತಲೆ ಮೇಲೆ ಕೈ ಒತ್ತು ಕುಳಿತಿದೆ ಹೀಗಾಗಿ ಈ ಮಹಾಮಾರಿಗೆ ಔಷಧಿಯನ್ನು ಕಂಡುಹಿಡಿಯಲು ಮತ್ತು ಟೆಸ್ಟ್ ಮಾಡಲು ಟೆಸ್ಟ್ ಕಿಟ್ಗಳನ್ನು ತಯಾರು ಮಾಡಲು ಸಿಕ್ಕಾ ಬಟ್ಟೆ ರೀಸರ್ಚ್ ನಲ್ಲಿ ತೊಡಗಿವೆ ಆದರೆ ಭಾರತ ಮಾತ್ರ ಟೆಸ್ಟಿಂಗ್ ಕಿಟ್ಗಳಿಗಾಗಿ ಚೀನಾದ ಮೇಲೆ ಅವಲಂಬಿತವಾಗಿತ್ತು ಆದರೆ ಇದೀಗ ಭಾರತದ ಹೆಮ್ಮೆಯ ಮಹಿಳಾ ಡಾಕ್ಟರ್ ಒಬ್ಬರು ತಾವು ಗರ್ಭಿಣಿಯಾಗಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಈ ಮಹಾಮಾರಿಗೆ ಟೆಸ್ಟಿಂಗ್ ಕಿಟ್ ಅನ್ನು ಕಂಡು ಹಿಡಿದಿದ್ದಾರೆ ಇದರಲ್ಲೂ ಇವರು ಯಾವ ಪರಿಸ್ಥಿತಿಯಲ್ಲಿ ಟೆಸ್ಟಿಂಗ್ ಕಿಟ್ ಕಂಡುಹಿಡಿದರು ಮತ್ತು ಅವರ ಸ್ಥಿತಿ ಆ ಸಮಯದಲ್ಲಿ ಏನಾಗಿತ್ತು ಅಂತ ಗೊತ್ತಾದ್ರೆ ನಿಮಗೆ ನಿಜಕ್ಕೂ ಶಾಕ್ ಆಗುತ್ತೆ ಹಾಗಾದ್ರೆ ಏನಿದು ಸುದ್ದಿ ಟೆಸ್ಟಿಂಗ್ ಕಿಟ್ ನಿಂದ ಆಗುವ ಲಾಭಗಳೇನು ಯಾರಿದು ಈ ಮಹಿಳಾ ಡಾಕ್ಟರ್ ಭಾರತಕ್ಕೆ ಹೆಮ್ಮೆ ತಂದಿದ್ದು ಎಲ್ಲಾ ಸುದ್ದಿಗಳನ್ನು ನೋಡೋಣ ಬನ್ನಿ ನೋಡುವ ಮುನ್ನ ಈ ಮಹಿಳಾ ಡಾಕ್ಟರ್ ಅವರು ಮಾಡಿದ ಕೆಲಸ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೌದು ಆರಂಭದಲ್ಲಿ ಈ ಮಹಾಮಾರಿಯನ್ನು ಟೆಸ್ಟ್ ಮಾಡಲು ನಮ್ಮಲ್ಲಿ ಯಾವುದೇ ಟೆಸ್ಟಿಂಗ್ ಕಿಟ್ ಗಳು ಇರಲಿಲ್ಲ ನಾವು ಚೀನಾದಿಂದ ಟೆಸ್ಟಿಂಗ್ ಕಿಟ್ ಗಳನ್ನು ತರಿಸಿಕೊಳ್ಳುತ್ತಿದ್ದೆವು ಆದರೆ ಚೀನಾ ಸ್ಪೇನ್ಗೆ ಕಳಿಸಿದ ಟೆಸ್ಟಿಂಗ್ ಕಿಟ್ ಗಳು ನಕಲಿ ಆಗಿದ್ದವು ಚೀನಾ ಕಳಿಸಿರುವ ಕಿಟ್ ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಅಂತ ಸ್ಪೇನ್ ಅದಾಗಲೇ ತಲೆಕೆಡಿಸಿಕೊಂಡಿತ್ತು ಹೀಗಾಗಿ ಭಾರತಕ್ಕೆ ಸ್ವತಃ ಟೆಸ್ಟಿಂಗ್ ಕಿಟ್ ಕಂಡುಹಿಡಿಯುವುದು ಅನಿವಾರ್ಯವಾಗಿತ್ತು ಹೀಗಾಗಿ ಭಾರತದ ಮೊದಲ ಟೆಸ್ಟಿಂಗ್ ಕಿಟ್ ಕಂಡುಹಿಡಿಯುವ ತಂಡದ ನೇತೃತ್ವ ವಹಿಸಿಕೊಂಡವರು ತುಂಬು ಗರ್ಭಿಣಿಯಾಗಿದ್ದ ಮೃನಾಲ್ ಬೋಸ್ಲೆ ಇವರು ಗರ್ಭಾವಸ್ಥೆಯ ಕೊನೆಯ ಹಂತದಲ್ಲಿದ್ದರು ಹಾಗೂ ಈ ಹಂತದಲ್ಲಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದರೂ ಕೂಡ ಈ ಮಹಾಮಾರಿಗೆ ದೇಶದ ಮೊತ್ತ ಮೊದಲ ಟೆಸ್ಟಿಂಗ್ ಕಿಟ್ ನ್ನು ಸಿದ್ಧಪಡಿಸಿದ್ದಾರೆ ಈ ಟೆಸ್ಟಿಂಗ್ ಕಿಟ್ ಸಿದ್ಧಪಡಿಸಿದ ಒಂದು ಗಂಟೆಯ ನಂತರ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ನನಗೆ ಗರ್ಭಾವಸ್ಥೆಯಲ್ಲಿ ತೊಂದರೆ ಇತ್ತು ಸಿರಿಯನ್ ಆಗಬಹುದು ಎಂಬ ಸುಳಿವು ಇತ್ತು ಆದರೂ ನನ್ನ ಆರೋಗ್ಯ ಕಡೆಗಣಿಸಿ ನಾನು ಕಿಟ್ ಸಿದ್ಧಪಡಿಸುವ ಸವಾಲಿನ ಕೆಲಸ ಮಾಡಿದೆ ದೇಶದ ಜನರಿಗೆ ನಾನು ಸೇವೆ ಸಲ್ಲಿಸಬೇಕಾಗಿತ್ತು ಎಂದು ಈಕೆ ಈಗ ಹೇಳಿದ್ದಾರೆ ಇದರ ಜೊತೆಗೆ ನನಗೆ ಈಗ ಇಬ್ಬರು ಮಕ್ಕಳು ಒಂದು ಕಿಟ್ ಮತ್ತೊಂದು ಹೆಣ್ಣು ಮಗು ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಇನ್ನು ಚೀನಾದ ಟೆಸ್ಟಿಂಗ್ ಕಿಟ್ ನಲ್ಲಿ ಪರೀಕ್ಷೆ ಮಾಡಿದರೆ ಫಲಿತಾಂಶ ಬರಲು ಎಂಟು ಗಂಟೆ ಬೇಕಾಗುತ್ತದೆ ಆದರೆ ಈಕೆ ಸಿದ್ಧಪಡಿಸಿರುವ ಕಿಟ್ನಲ್ಲಿ ಕೇವಲ ಎರಡೂವರೆ ಗಂಟೆಯಲ್ಲಿ ಫಲಿತಾಂಶ ಬರುತ್ತದೆ ಅಲ್ಲದೆ ಚೀನಾದ ಕಿಟ್ನ ಬೆಲೆ ನಾಲ್ಕೂವರೆ ಸಾವಿರ ರೂಪಾಯಿ ಆದರೆ ಈಕೆ ಸಿದ್ಧಪಡಿಸಿರುವ ಕಿಟ್ನ ಬೆಲೆ ಕೇವಲ ಸಾವಿರದ ಇನ್ನೂರು ರೂಪಾಯಿ ನಿಜಕ್ಕೂ ಇವರದ್ದು ಬಹಳ ಒಳ್ಳೆಯ ಕೆಲಸ ಅಲ್ವಾ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ